ಇಲ್ಲಿ ಸ್ಯಾಂಡ್ ವಿಚ್ ಸಿಗುತ್ತೆ ಅಂತ ಹೊರಗೆ ಬರ್ತಿದೆ. ಇದೇ ಮೊದಲ ಬಾರಿ ವಿಚ್ ಅನ್ನು ನೋಡೋ ಅವಕಾಶ ಸಿಕ್ಕಿದೆ. ಸುಪ್ಪಂಡಿ, ಅವರು ಸ್ಪೆಲ್ಲಿಂಗ್ ಅನ್ನು ತಪ್ಪಾಗಿ ಬರೆದಿದ್ದಾರೆ. ಅವರು ಸಾಧಾರಣ ಸ್ಯಾಂಡ್ವಿಚ್ ಬಗ್ಗೆ ಮಾತಾಡಿದ್ದಾರೆ. ನೀನ್ ನಿಜವಾಗ್ಲೂ ಹಾಸ್ಯಗಾರ ಸುಪ್ಪಂಡಿ. ಎಲ್ರೂ ಹಾಗೇನೆ ಹೇಳ್ತಾ ಇರ್ತಾರೆ, ಆದ್ರೆ ಹಾಸ್ಯ ಮಾಡುತ್ತಾರ ನನಗನಿಸ್ತಿಲ್ಲ. ಹೌದು ಸುಪ್ಪಂಡಿ, ನಿಜಕ್ಕೂ. ಸರಿ, ಈಗ ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ? ಎಲ್ಲಿದ್ವಿ? ಯಾವ ವಿಚಾರ? ನನಗೆ ಈಕ್ವಿಟಿ, ಡೆಪ್ಟು ಮತ್ತೆ ಶೇರ್ ಮಾರ್ಕೆಟ್ ಬಗ್ಗೆ ಅರ್ಥ ಆಯ್ತು. ಆದ್ರೆ ಇನ್ನೂ ಹೇಗೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ಮಾರ್ಕೆಟ್ ಎಲ್ಲಿರುತ್ತೆ? ಆಟೋ ಡ್ರೈವರ್ಸ್ಗೆ ಅಲ್ಲಿ ಹೋಗಕ್ ಗೊತ್ತಾ? ಹೋ ಸುಪ್ಪಂಡಿ, ನೀನ್ ತಿಳ್ಕೊಂಡಿರೋ ತರ ಮಾರ್ಕೆಟ್ ಅಲ್ಲ ಅದು. ಶೇರ್ ನಲ್ಲಿ ಹೂಡಿಕೆ ಮಾಡಲು ಬಹಳಷ್ಟು ದಾರಿಗಳಿವೆ, ನೇರವಾಗಿ, ಪರೋಕ್ಷವಾಗಿ. ಆದರೆ ನೇರವಾಗಿ ಅದರಲ್ಲಿ ಹೂಡಿಕೆ ಮಾಡಲು ನಿನಗೆ ಶೇರ್ ಟ್ರೇಡಿಂಗ್ ಬಗ್ಗೆ ವಿಷಯಗಳು ತಿಳಿದಿರಬೇಕು, ಆಮೇಲೆ ಅದರ ಮೇಲೆ ಪೂರ್ತಿ ಗಮನ ಇಡಬೇಕು. ಆದ್ರೆ ಮಸ್ಟರ್ ಬಿಜಲಿ, ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಕೆಲವೊಮ್ಮೆ ಅಂಗಡಿಗೆ ಹೋದಾಗ ಚಿಲ್ಲರೆ ಎಷ್ಟು ಹಿಂಪಡೆಯಬೇಕಂತಾನು ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಿನ್ ಹಾಗೆ ಅನೇಕರು ಇದ್ದಾರೆ, ಅವರಿಗೆ ಈ ಶೇರ್ ಮಾರ್ಕೆಟ್ ಮತ್ತು ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಹೆಚ್ಚು ವಿವರಗಳು ಗೊತ್ತಿರಲ್ಲ. ಇದೇನೇ ದೊಡ್ಡ ಸಮಸ್ಯೆ. ಇಲ್ಲಿಯೇ ಮ್ಯೂಚುವಲ್ ಫಂಡ್ ಸ್ಕೀಮ್ ನೆರವಾಗುತ್ತೆ ಏಕಾಂಗಿಯಾಗಿ ಇನ್ವೆಸ್ಟ್ ಮಾಡಲು. ಪ್ರೊಫೆಸರ್, ಟಿವಿಯಲ್ಲಿ ನಿರೂಪಕರೊಬ್ರು ಮ್ಯೂಚುವಲ್ ಫಂಡ್ ಸಬ್ಜೆಕ್ಟ್ಸ್, ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅವ್ರು ಮಾತಾಡೋದು ಸ್ಕೂಲ್ ಸಬ್ಜೆಕ್ಟ್ಸ್ ಬಗ್ಗೆನ? ನಾನು ಶಾಲೆಗೆ ಸರಿಯಾಗಿ ಹೋಗ್ಲೇ ಇಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ ಸುಪ್ಪಂಡಿ. ಟಿವಿಯ ನಿರೂಪಕ ಮಾತಿನ ಅರ್ಥವೇನೆಂದ್ರೆ ಎಲ್ಲ ಹೂಡಿಕೆಗಳಲ್ಲೂ ಅಪಾಯ ಇದ್ದೇ ಇರುತ್ತೆ ಅಂತ. ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತಗೊಂಡ್ರೆ ಈ ಅಪಾಯ ಬಹಳ ಕಡಿಮೆ. ಯಾಕೆಂದ್ರೆ ದೀರ್ಘ ಸಮಯಕ್ಕಾಗಿ ಹರಡಿ ಅಪಾಯದ ಮಟ್ಟ ಕಡಿಮೆ ಆಗುತ್ತದೆ. ಅದು ಮಾತ್ರವಲ್ಲದೆ ಹಣದುಬ್ಬರಕ್ಕೆ ತಕ್ಕಂತೆ ರೂಪಿಸಲ್ಪಟ್ಟಿರುವುದರಿಂದ ನಿನ್ನ ಗುರಿಯನ್ನು ತಲುಪಿಸಲು ಮ್ಯೂಚುವಲ್ ಫಂಡ್ಸ್ ನೆರವಾಗುತ್ತದೆ. ವಾವ್, ಇದು ಅದ್ಭುತವಾದ ವಿಷಯ. ಆದ್ರೆ ನನ್ನ ಬಳಿ ಒಂದು ಪ್ರಶ್ನೆ ಇದೆ. ಏನದು ಕೇಳು ಸುಪ್ಪಂಡಿ. ಸರಿ, ಈ ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ನನ್ನನ್ನು ಕ್ಷಮಿಸ್ಬಿಡು ಸುಪ್ಪಂಡಿ. ಹೌದು, ನಾವು ಅದರ ಬಗ್ಗೆ ಮಾಹಿತಿಯನ್ನು ನೀಡದೆ ಮಾತಾಡ್ತಾ ಇದ್ದೇವೆ. ನಾನು ಹೇಳ ಸುಪ್ಪಂಡಿ, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ವೃತ್ತಿಪರಿಂದ ರೂಪಿಸಲ್ಪಟ್ಟಿರುವ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್. ಅತಿ ಮುಖ್ಯವಾಗಿ ಇದು ಹಲವಾರು ಕಂಪನಿಯ ಸ್ಟಾಕ್ ಜೊತೆ ಒಂದು ಕಲೆಕ್ಷನ್. ಹಣವನ್ನು ಒಂದೇ ಜಾಗದಲ್ಲಿ ಪೂಲ್ ಮಾಡಿ ಇಡುವಂತಹ ಮಲ್ಟಿಪಲ್ ಇನ್ವೆಸ್ಟರ್ಸ್ ಗಳಿಂದ ಇದು ಖರೀದಿಸಲ್ಪಡುತ್ತದೆ. ಒಂದ್ ನಿಮಿಷ ಇರಿ ಪ್ರೊಫೆಸರ್. ಪೋರ್ಟ್ಫೋಲಿಯೋಸ್, ಮಲ್ಟಿಪಲ್ ಇನ್ವೆಸ್ಟರ್ಸ್, ಪೂಲ್ಸ್, ಸ್ವಿಮ್ಮಿಂಗ್ ಹೂಡಿಕೆಗೂ ಏನ್ ಸಂಬಂಧ ಇದೆ? ಸರಿ, ನಾನು ನಿನ್ಗೆ ಅರ್ಥವಾಗುವ ತರ ಹೇಳ್ತೀನಿ. ನಿನ್ಗೆ ಹೋಟೆಲ್ನಲ್ಲಿ ತಿನ್ನುವ ಆಸೆ ಇದೆಯಲ್ಲ? ಹೌದು, ನಂಗೆ ತುಂಬಾ ಇಷ್ಟ. ಸರಿ, ನಿನ್ಗೆ ಎರಡು ಆಯ್ಕೆ ಇದೆ ಅಂತ ಭಾವಿಸು. ಒಂದು, ನಿನಗೆ ಬೇಕಾದ ಆಹಾರವನ್ನು ಮನೆಯಲ್ಲಿ ಅಡಿಗೆ ಮಾಡ್ಕೋಬಹುದು. ಎರಡು, ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಬಹುದು. ನೀನ್ ಯಾವ್ದನ್ನ ಆಯ್ಕೆ ಮಾಡುವೆ? ಅದು ಯಾವ ರೆಸ್ಟೋರೆಂಟ್ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಆದ್ರೆ ನಾನ್ ತಯಾರಿಸೋದು ಕಷ್ಟಕರವಾದ ಕೆಲಸ. ಸುಪ್ಪಂಡಿ, ಅಶೋಕ್ ನಿನ್ಗೆ ಈ ಬೇಸಿಕ್ ಡಿಫ್ರೆನ್ಸ್ ಬಗ್ಗೆ ಹೇಳ್ತಿದ್ದಾರೆ. ನೀನು ಪ್ರತ್ಯೇಕವಾಗಿ ಹೂಡಿಕೆ ಮಾಡುವುದು, ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡುವುದರ ಬಗ್ಗೆ. ಸರಿಯಾಗಿ ಹೇಳಿದ್ರಿ. ನೀನು ಊಟ ತಯಾರಿಸುವಾಗ ಎಲ್ಲ ವಿಷಯಗಳು ನಿನ್ನ ನಿಯಂತ್ರಣದೊಳಗೆ ಇರುತ್ತವೆ. ಆದ್ರೆ ಹೇಗೆ ಅಡಿಗೆ ಮಾಡುವುದು ಎಂಬುದು ನಿನಗೆ ತಿಳಿದಿರಬೇಕು. ಎಲ್ಲ ಕೆಲಸವನ್ನು ನೀನೇ ಮಾಡಬೇಕು, ಇಲ್ಲದಿದ್ದರೆ ಬರೋ ಸಮಸ್ಯೆಗಳನ್ನು ನೀನೇ ಎದುರಿಸಬೇಕಾಗಿರುತ್ತದೆ. ಹೌದಲ್ವಾ? ನೀನು ಪ್ರತ್ಯೇಕವಾಗಿ ಹೂಡಿಕೆ ಮಾಡುವುದು ಹಾಗೆಯೇ. ಹೂಡಿಕೆಯ ಮೇಲೆ ನಿನಗೆ 100% ನಿಯಂತ್ರಣವಿದ್ದರೂ ಸಹ ನಿನಗೆ ಗೊತ್ತಿಲ್ಲವಾದಲ್ಲಿ ನೀನು ದೊಡ್ಡ ಮಟ್ಟದ ನಷ್ಟಕ್ಕೆ ಗುರಿಯಾಗಬೇಕಾಗಿ ಬರುತ್ತದೆ. ಅಯ್ಯೋ, ನನಗದ್ ಬೇಡ. ಹಲವು ಬಾರಿ ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗೋಲ್ಲ ಅನ್ನೋ ವಿಷಯನ ಹಲವರು ಹೇಳ್ತಾರೆ. ಅದೇ ರೀತಿ ರೆಸ್ಟೋರೆಂಟ್ ನಲ್ಲಿ ಮೆನುವಲ್ಲಿ ಇರೋ ವಿಷಯದ ಮೇಲೆ ಪೂರ್ತಿ ನಿಯಂತ್ರಣ ನಿನ್ನಲ್ಲಿ ಇಲ್ಲದೆ ಇದ್ರು ನೀನು ಸೇವಿಸೋ ಆಹಾರ ಒಬ್ಬ ಅನುಭವಿಸಿದ ಅಡುಗೆಯ ಸಿದ್ಧಪಡಿಸಿದ್ದಾನೆ ಎಂಬುದು ನಿನಗೆ ಗೊತ್ತಿರುತ್ತೆ. ಹೇ, ಹೌದಲ್ವಾ? ಹಾಗೆಯೇ ರೆಸ್ಟೋರೆಂಟ್ ಒಂದು ಸುರಕ್ಷಿತವಾದ ದಾರಿಯಾಗಿ ಕಾಣಿಸುತ್ತದೆ ಅಲ್ವಾ? ಮ್ಯೂಚುವಲ್ ಫಂಡ್ಸ್ ಕೂಡ ಒಂದು ಫೈನಾನ್ಷಿಯಲ್ ರೆಸ್ಟೋರೆಂಟ್ ಹಾಗೆ. ಅಂದ್ರೆ ಒಬ್ಬ ಅನುಭವಸ್ಥರು ಅದನ್ನ ನೋಡ್ಕೋತಾರೆ. ನಿನ್ನಂತ ಹೂಡಿಕೆದಾರರು ಕೊಡುವ ಹಣವನ್ನು ಸೇರಿಸಿ ನಿನ್ನಿಂದ ಖರೀದಿಸಲು ಸಾಧ್ಯವಿಲ್ಲದ ಶೇರ್ಗಳನ್ನು ಅವರು ಖರೀದಿಸಿ ಆ ಹಣವನ್ನು ಹೂಡಿಕೆ ಮಾಡ್ತಾರೆ. ಈ ರೀತಿ ನಿನ್ನ ಅಪಾಯ ಕಡಿಮೆ ಆಗುತ್ತದೆ.
ಯಾಕೆಂದ್ರೆ ಈ ಅಪಾಯ ಒಬ್ಬನಿಗಲ್ಲದೆ ಹಲವಾರು ಹೂಡಿಕೆದಾರರಿಗೆ ಹರಡಿ ಕಡಿಮೆ ಆಗುತ್ತದೆ. ಈಗ ನನಗೆ ಅರ್ಥ ಆಯ್ತು, ನನ್ನ ಹಣನ ಹಾಳು ಮಾಡಕ್ ಬದಲು ನಾನೊಂದು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಕೊಡಬೇಕು. ಅವರದನ್ನ ಪ್ರಯೋಜನವಾಗಿ ತಯಾರಿಸಿ ನನಗೆ ಕೂಡಿಸಿ ಕೊಡ್ತಾರೆ, ಸರಿನಾ? ಒಂದ್ ರೀತಿ ಸರಿ, ನಿನಗೆ ಮೂಲಭೂತ ಅರ್ಥವಾಗಿದೆ. ಸರಿ, ನಿನಗೆ ತಿನ್ನೋದಿಕ್ಕೆ ಏನ್ ಬೇಕು? ನನಗಿವಾಗ ತುಂಬಾ ಹಸಿವಾಗ್ತಿದೆ, ಮೆನು ಕಾರ್ಡಲ್ಲಿರೋ ಎಲ್ಲವನ್ನೂ ತಿನ್ನೋಣ ಅನ್ಸ್ತಿದೆ. ಕೆವೈಸಿ ದಸ್ತಾವೇಜಿಗೆ ಅಗತ್ಯಗಳು ಮತ್ತು ವಿಳಾಸ ಬದಲಾವಣೆ, ಫೋನ್ ನಂಬರ್, ಬ್ಯಾಂಕ್ ಮಾಹಿತಿ ಇತ್ಯಾದಿ ಕಾರ್ಯವಿಧಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು ಸಂಪರ್ಕಿಸಿ www.tatamutualfund.com/investoreducation. ದಯವಿಟ್ಟು ನೋಂದಾಯಿತ ಮ್ಯೂಚುವಲ್ ಫಂಡ್ಗಳೊಂದಿಗೆ ಮಾತ್ರ ವ್ಯವಹರಿಸಿ. ಆದಾಯ ವಿವರಗಳನ್ನು ಸಿಬಿ ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದು. intermediaries/market infrastructure institutions. ಟಾಟಾ ಮ್ಯೂಚುವಲ್ ಫಂಡ್ಗೆ ಸಂಬಂಧಿಸಿದ ಎಲ್ಲ ದೂರುಗಳಿಗಾಗಿ service@tataamc.com ಮತ್ತು ಅಥವಾ www.scos.gov.in ಸೆಬಿಸ್ಕೋಸ್ ಪೋರ್ಟಲ್. ಒಬ್ಬ ವ್ಯಕ್ತಿಯು ಪ್ರತ್ಯೇಕವಾಗಿ ತೆರಳುವ ಎಲ್ಲ ಪಾಲಿಸೀಸ್ಗಳಿಗೆ ನಾಮನಿರ್ದೇಶನವನ್ನು ಸೂಚಿಸಲಾಗುತ್ತದೆ, ಏಕೆಂದರೆ ಇದು ಸುಲಭವಾದ ಪ್ರಸರಣ ಪ್ರಕ್ರಿಯೆಯಾಗಿ ಸುಗಮಗೊಳಿಸುತ್ತದೆ. ಈ ಸಂವಹನವು ಹೂಡಿಕೆದಾರರ ಶಿಕ್ಷಣ ಮತ್ತು ಟಾಟಾ ಮ್ಯೂಚುವಲ್ ಫಂಡ್ನ ಜಾಗೃತಿ ಉಪಕ್ರಮದ ಒಂದು ಭಾಗವಾಗಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಬದ್ಧವಾಗಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಎಲ್ಲ ದಸ್ತಾವೇಜುಗಳನ್ನು ಸರಿಯಾಗಿ ಓದಿರಿ.